ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಕವಿ ಜರಗನಹಳ್ಳಿ ಶಿವಶಂಕರ್ ಅವರ ಹನಿಗವಿತೆಯೊಂದು ಹೀಗಿದೆ. ಹತ್ತಾರು ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರುಷ. ನೂರು ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ವೀಕ್ಷಕರೇ, ವಸ್ತುಸ್ಥಿತಿಯನ್ನ ಈ ಹನಿಗವಿತೆ ಸೊಗಸಾಗಿ ಬಿಂಬಿಸುತ್ತದೆ. ಹೆಣವಾಗಿ ನಮ್ಮ ದೇಹ ಬಹಳ ಕಾಲ ಉಳಿಯದಿದ್ದರೂ ನೇತ್ರದಾನ ಮಾಡಿದಲ್ಲಿ ಇಬ್ಬರ ಬಾಳಿಗೆ ಬೆಳಕು ನೀಡಬಲ್ಲ ಅವಕಾಶ ನಮಗೆ ಲಭ್ಯವಿದೆ. ನೇತ್ರದಾನ ಮಾನವೀಯತೆಗೊಂದು ಕೊಡುಗೆ ಹೇಗೆಂಬುದನ್ನ ತಿಳಿಸಿಕೊಡೋದಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಬೆಂಗಳೂರು ಪಶ್ಚಿಮ ಲಯನ್ಸ್ ಕಣ್ಣಾಸ್ಪತ್ರೆಯ ವ್ಯವಸ್ಥಾಪಕ ಟ್ರಸ್ಟಿಯಾಗಿರುವ BLS ಮೂರ್ತಿ ಹಾಗೂ ಇದೇ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞರಾಗಿರುವ ಡಾಕ್ಟರ್ KS ರಮಾದೇವಿ ಅವರು ಆಗಮಿಸಿದ್ದಾರೆ. ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. BLS ಮೂರ್ತಿಯವರೇ, ಲಯನ್ಸ್ ಅಂತಾರಾಷ್ಟ್ರೀಯ ನೇತ್ರ ಭಂಡಾರವನ್ನ ತಾವು ತೆರೆದು ನೇತ್ರದಾನದ ಆಂದೋಲನದಲ್ಲಿ ಭಾಗಿಯಾಗಿದ್ದೀರಿ. ನೇತ್ರದಾನ ಮಾನವೀಯತೆಗೊಂದು ಕೊಡುಗೆ ಹೇಗೆಂಬುದನ್ನ ತಿಳಿಸ್ತೀರಾ? ನಮ್ಮ ದೇಶದಲ್ಲಿ ಪಾರದರ್ಶಕ ಅಂಧತ್ವದಿಂದ 25 ಲಕ್ಷ ಜನ ಅಂಧತ್ವದಲ್ಲಿ ನರಳ್ತಾ ಇದ್ದಾರೆ. ಇವರಿಗೆ ದೃಷ್ಟಿ ಬರಬೇಕು ಅಂದ್ರೆ ಯಾರನ್ನ ಒಬ್ರು ದೃಷ್ಟಿದಾನ ಮಾಡಬೇಕು, ನೇತ್ರದಾನ ಮಾಡಬೇಕು. ಈ ನೇತ್ರದಾನ ಮಾಡೋದಕ್ಕೆ ಅನುವು ಮಾಡಿಕೊಡೋದು ಈ ಒಂದು ಅಂತಾರಾಷ್ಟ್ರೀಯ ನೇತ್ರ ಭಂಡಾರ. ಈ ನೇತ್ರ ಭಂಡಾರದಲ್ಲಿ ಅನೇಕ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಈ 25 ಲಕ್ಷ ಜನಕ್ಕೆ ದೃಷ್ಟಿ ಬರಬೇಕು ಅಂದ್ರೆ 25 ಲಕ್ಷ ಜನ ನೇತ್ರಗಳನ್ನ ದೃಷ್ಟಿ ದಾನ ಮಾಡಬೇಕು. ಅಷ್ಟು ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಕೇವಲ 15,000 ನೇತ್ರಗಳು ಮಾತ್ರ ಸಂಗ್ರಹಣೆ ಆಗ್ತಾ ಇದೆ. ಅದರಲ್ಲಿನೂ 8,000 ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ. ಈಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟೊಂದು ಡಿಮ್ಯಾಂಡ್ ಇದೆ, ಸಪ್ಲೈ ಎಷ್ಟು ಕಡಿಮೆ ಇದೆ ಅಂತ. ಈ ಒಂದು ವ್ಯಾಕ್ಯೂಮ್ ಏನಾಗಿದೆ, ಇದನ್ನ ನಾವು ಜಾಗೃತಿ ಜನಜಾಗೃತಿ ರೂಪಿಸಿ ಜನಗಳಲ್ಲಿ ಜಾಸ್ತಿ ಜನ ಹೆಚ್ಚಿಗೆ ಜನ ನೇತ್ರ ದೃಷ್ಟಿ ನೇತ್ರ ದಾನ ಮಾಡೋದಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದೀವಿ. ಹೇಗಪ್ಪ ನಾವು ಮಾಡ್ತಾ ಇದೀವಿ, ನಾವು ಫ್ಲೈಯರ್ಸ್ ಪ್ರಿಂಟ್ ಮಾಡ್ತೀವಿ, ಪೋಸ್ಟರ್ಸ್ ಮಾಡ್ತೀವಿ, ಪ್ಯಾಂಪ್ಲೆಟ್ಸ್ ಮಾಡ್ತೀವಿ. ಈ ನೇತ್ರಗಳನ್ನ ನೋಂದಾಯಿಸೋದಕ್ಕೆ 73,000 ಜನ ಇದುವರೆಗೂ ನಮ್ಮ ನೇತ್ರ ಭಂಡಾರಕ್ಕೆ ನೋಂದಾಯಿಸಿದ್ದಾರೆ. ಒಬ್ರು ನೋಂದಾಯಿಸಿದ್ರೆ ಅವರ ಕುಟುಂಬದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಅವ್ರ ಸ್ನೇಹಿತರಿಗೆ ಗೊತ್ತಾಗುತ್ತೆ, ಈ ತರ ನೇತ್ರದ ಬ್ಯಾಂಕ್ ಇದೆ, ಇದಕ್ಕೆ ದಾನ ಮಾಡಬಹುದು ಅಂತ. ಡಾಕ್ಟರ್ KS ರಮಾದೇವಿ ಅವರೇ, ನೀವು ನೇತ್ರ ತಜ್ಞರಾಗಿ ಈ ಒಂದು ಕಣ್ಣಿನ ದಾನ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ, ಕಣ್ಣಿನ ರಚನೆಯನ್ನ ಮತ್ತೆ ಯಾವ ಅಂಗವನ್ನ ನೀವು ಆ ದಾನ ಮಾಡೋದನ್ನ ಬಳಸ್ಕೊಳ್ತೀರಿ ಅನ್ನೋದನ್ನ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ. ಈ ಕಣ್ಣಿನ ಆಕ್ಚುಲಿ ಇದು ಗೋಳಾಕಾರವಾಗಿದೆ. ಮುಂಭಾಗ 5ನೇ ಒಂದು ಭಾಗ ಬಂದು ಪಾರದರ್ಶಕ ಪಟಲ ಅಂತೀವಿ ನೋಡಿ. ದಿಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಕಾರ್ನಿಯಾ, ಹೆಸರಿನ ತಕ್ಕಂಗೆ ಪಾರದರ್ಶಕವಾಗಿದೆ. ಈ ಹಿಂಭಾಗ ಬಂದು ಅಪಾರದರ್ಶಕ ಸ್ಕ್ಲೀರ. ಮತ್ತೆ ಒಳಗಿನ ಭಾಗ ನೋಡೋಣ. ಇದು ಇನ್ನೊಂದು ಲೇಯರ್ ಬಂದು ಮುಂದಿನ ಭಾಗದಲ್ಲಿ ತಾರಕೆ ಅಥವಾ ಐರಿಸ್ ಅಂತ ಹೇಳ್ತೀವಿ. ಇದರ ಹಿಂದೆ ಕೋರಾಯ್ಡ್ ಮತ್ತೆ ಕೊರಾಯ್ಡ್ ಇದೆ. ಅದರ ಒಳಗಡೆ ಭಾಗದಲ್ಲಿ ರೆಟೀನಾ. ರೆಟೀನಾವನ್ನು ದೃಷ್ಟಿಪಟಲ ಅಥವಾ ಅಕ್ಷಿಪಟಲ ಅಂತೀವಿ. ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ನಾವು ಯಾವುದೇ ವಸ್ತುನ ನೋಡಿದಾಗ ಅಲ್ಲಿಂದ ಕಿರಣಗಳು ಬಂದು ಪಾರದರ್ಶಕವಾದ ಕಾರ್ನಿಯ ಮತ್ತೆ ಮಸೂರ ಏನಿದೆ ಒಳಗಿನ ಲೆನ್ಸ್ ಅಂತ ಹೇಳ್ತೀವಿ, ಇದು ಮಸೂರ. ಇದರ ಮೂಲಕ ಹಾದು ಹೋಗಿ ವಿಟ್ರಿಯಸ್ ಅಥವಾ ಕಾಚಿರಸ ಅದರ ಮೂಲಕ ಹೋಗಿ ರೆಟೀನಾ ಮೇಲೆ ಬೀಳುತ್ತೆ. ಅಲ್ಲಿ ಆಕ್ಚುಲಿ ಬೀಳೋದು ಬಂದು ತಲೆಕೆಳಗಾಗಿ ಬಿದ್ದಿರುತ್ತೆ. ಆದರೆ ಅದು ನರ ಆಪ್ಟಿಕ್ ನರ್ವ್ ಅಂತ ಹಿಂಭಾಗದಲ್ಲಿ ಹೋಗಿ ಮೆದುಳಿಗೆ ಕನೆಕ್ಟ್ ಆಗುತ್ತೆ. ಆ ಮೆದುಳಿಗೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿಂದ ಹೋಗಿದ ಎಲ್ಲ ವಿಜುವಲ್ ಸೆನ್ಸೇಷನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಮೆದುಳಿನಲ್ಲಿ ಮತ್ತೆ ನಾರ್ಮಲ್ ಸ್ಟ್ರಕ್ಚರ್ ತರ ಆಗಿ ನಮ್ಗೆ ನಾರ್ಮಲ್ ಆಗಿ ಕಾಣುತ್ತೆ. ಇದರಲ್ಲಿ ಮುಖ್ಯವಾದ ಪಾತ್ರ ನಮ್ಮ ಪಾರದರ್ಶಕ ಪಟಲದ್ದು. ಅಬೌಟ್ 45 ಡಯಾಪ್ಟರ್ಸ್ ಅಂತೀವಿ, ಅಂದ್ರೆ ಯಾವುದೇ ಒಂದು ವಸ್ತು ನೋಡಿದಾಗ ಕಿರಣಗಳು ಬಂದು ಬೆಂಡ್ ಆಗಿ ಅದು ರೆಟಿನಾ ಮೇಲೆ ಬೀಳ್ಬೇಕು. ಆ ತರ ಕೆಲಸನ ಒಂದನೇದಾಗಿ ಪಾರದರ್ಶಕ ಪಟಲ ಮಾಡುತ್ತೆ, ಎರಡನೇದು ಲೆನ್ಸ್. ಹಾಗಾದ್ರೆ ಈಗ ನೇತ್ರ ದಾನ ಮಾಡಿದ್ರೆ ಈ ಒಂದು ಪಾರದರ್ಶಕ ಪಟಲದ ಅಷ್ಟೇ
ನೀವು ಬದಲಾಯಿಸೋದಲ್ವಾ? ಪಾರದರ್ಶಕ ಪಟಲ ಬದಲಾವಣೆಗೆ ಅಕ್ಷಿ ಜೋಡಣೆ ಅಂತೀವಿ, ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಆರ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತೀವಿ. ಬಟ್ ಬೇರೆ ಭಾಗನೂ ಉಪಯೋಗಕ್ಕೆ ಬರುತ್ತೆ, ಆದರೆ ಅಂಧತ್ವ ನಿವಾರಣೆಗೆ ಕಾರ್ನಿಯ ಬ್ಲೈಂಡ್ನೆಸ್ಗೆ ಇದು ಇಂಪಾರ್ಟೆಂಟ್. ಮಿಕ್ಕಿದ್ದು ಇಸ್ಕ್ಲೀರ ಎಲ್ಲ ಬೇರೆ ತರ ಉಪಯೋಗಕ್ಕೆ ಬರುತ್ತೆ. ಅಕಸ್ಮಾತ್ ಉಪಯೋಗಕ್ಕೆ ಬರದೇ ಇರುವಂತದ್ದು ರಿಸರ್ಚ್ ಪರ್ಪಸ್ಗೆ ಇನ್ನು ಸಾಕಷ್ಟು ಉಪಯೋಗಗಳಿದೆ. ಅಂದ್ರೆ ನೀವು ಸುಮ್ಮನೆ ಹಾಳಾಗೋದಕ್ಕಂತೂ ಬಿಡೋದಿಲ್ಲ. ಖಂಡಿತ ಇಲ್ಲ, ಅದನ್ನ ಮಾತ್ರ ವೀಕ್ಷಕರು ಖಂಡಿತ ತಿಳ್ಕೋಬೇಕು. ಬಿಎಲ್ಎಸ್ ಮೂರ್ತಿಯವರೇ, ಅಂತಾರಾಷ್ಟ್ರೀಯ ನೇತ್ರ ಭಂಡಾರದ ವಿಶೇಷತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸಿ. ಇಡೀ ದೇಶದಲ್ಲಿ 5 ಅಂತಾರಾಷ್ಟ್ರೀಯ ನೇತ್ರ ಭಂಡಾರಗಳಿದೆ, ಅದರಲ್ಲಿ ಒಂದು ನಮ್ಮ ನೇತ್ರ ಭಂಡಾರ. ಈ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಐ ಬ್ಯಾಂಕ್ಸ್ ಅಂತ ಅವರ ಉಸ್ತುವಾರಿನಲ್ಲಿ ಈ ನೇತ್ರ ಭಂಡಾರ ಕೆಲಸ ಮಾಡ್ತಾ ಇದೆ. ಈ ನೇತ್ರ ಭಂಡಾರದಲ್ಲಿ ಸಂಗ್ರಹಣೆ, ಪ್ರೊಸೆಸಿಂಗ್, ವಿತರಣೆ, ಈ 3 ಭಾಗ. ಈ ಸಂಗ್ರಹಣಕ್ಕೆ ಜನಜಾಗೃತಿ ಮಾಡಿ ನೇತ್ರಗಳನ್ನ ಸಂಗ್ರಹಿಸಿ ನೇತ್ರ ಭಂಡಾರಕ್ಕೆ ಬಂದ ಮೇಲೆ ಅದನ್ನ 3 ಟೆಸ್ಟ್ ಮಾಡ್ತೀವಿ. ಏಡ್ಸ್ ಟೆಸ್ಟ್, ಹೆಪಟೈಟಿಸ್ ಟೆಸ್ಟ್, ವಿಡಿಆರ್ ಟೆಸ್ಟ್ ಅಂತ 3 ಟೆಸ್ಟ್ ಪಾಸ್ ಆದ್ಮೇಲೆ ಅದನ್ನ ವರ್ಗೀಕರಣ ಮಾಡಿಸಿ ಅದನ್ನ ನಾವು ವಿತರಣೆ ಮಾಡ್ತೀವಿ. ಇದಕ್ಕೆ ಒಂದು ನೇತ್ರ ಭಂಡಾರದಲ್ಲಿ 5 ಡಾಕ್ಟರ್ ಬೇಕು, ಮ್ಯಾನೇಜರ್ ಬೇಕು, ಟೆಕ್ನಿಷಿಯನ್ಸ್ ಇಬ್ಬರು ಬೇಕು, ಇಕ್ವಿಪ್ಮೆಂಟ್ಸ್ ಬೇಕು, ಏರ್ ಕಂಡೀಷನ್ಸ್ ಇಕ್ವಿಪ್ಮೆಂಟ್ಸ್ ಬೇಕು, ಆಮೇಲೆ ಡ್ರೈವರ್ ಬೇಕು, ವೆಹಿಕಲ್ ಬೇಕು, ಒಂದು ಟೆಲಿಫೋನ್ ಬೇಕು. ಇಷ್ಟೂ ಸಮಗ್ರವಾಗಿ ಕರೆಕ್ಟ್ ಆಗಿದ್ರೆ ಅದೊಂದು ಅಂತಾರಾಷ್ಟ್ರೀಯ ನೇತ್ರ ಭಂಡಾರ ಅಂತೀವಿ. ಈ ಈ ನೇತ್ರ ಭಂಡಾರದಲ್ಲಿ ನಾವು ಪ್ರತಿ ತಿಂಗಳೂ 60-80 ನೇತ್ರಗಳನ್ನ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಆದರೆ ನಮ್ಗೆ ಸಾಲ್ತಾ ಇಲ್ಲ. ಇವಾಗ ಏನು ನಾವು ಕಲೆಕ್ಷನ್ ಮಾಡ್ತಾ ಇದೀವಿ, ಸಾಲ್ತಾ ಇಲ್ಲ. ಜನ ವೀಕ್ಷಕರನ್ನ ನಾವು ಭಾಳ ಕೈ ಮುಗಿದು ನಾವು ಕೇಳ್ಕೊಳ್ಳೋದು, ಅವ್ರು ಎಲ್ಲೇ ಇರಲಿ, ಏನೇ ಇರಲಿ, ಅವರ ಕುಟುಂಬ ವರ್ಗದವ್ರಿಗೂ ಸ್ನೇಹಿತರಿಗೂ ಕೆಲಸ ಎಲ್ಲಿ ಮಾಡ್ತಾರೋ ಅಲ್ಲಿಗೂ ಆ ಈ ಅರಿವು ನೇತ್ರ ದಾನ ಮಾಡಬಹುದು ಅಂತ ಒಂದು ಅರಿವು ಅವೆಲ್ಲರಿಗೂ ತಿಳಿಸಿ, ಆಮೇಲೆ ಎಲ್ಲೇ ಅವರು ಸಾವು ನೋಡಿದ್ರೆ ಅವರ ಕುಟುಂಬ ವರ್ಗದವರಿಗೆ ಇದು ಒಂದು ನೇತ್ರ ಭಂಡಾರಕ್ಕೆ ನೇತ್ರ ದಾನ ಮಾಡಬಹುದು ಅಂತ ಒಂದು ನಾಲೆಡ್ಜ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅದು ಬಹಳ ದೊಡ್ಡ ಸೇವೆ ಅಂತ ನಾವು ಭಾವಿಸಿದ್ದೀವಿ. ಅದಕ್ಕಂತ ಪವಿತ್ರವಾದ ಕೆಲಸ, ಪವಿತ್ರವಾದ ಸೇವೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಡಾಕ್ಟರ್ ರಮಾದೇವಿ ಅವರೇ, ಕಾರ್ನಿಯ ಅಂಧತ್ವಕ್ಕೆ ಕಾರಣಗಳೇನು, ಇದನ್ನ ತಡೆಗಟ್ಟಬಹುದೇ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಈ ಪಾರದರ್ಶಕ ಪಟಲ ಅಥವಾ ಕಾರ್ನಿಯ ಅಂತ ನಾವೇನಂತೀವಿ, ಇದರ ಅಂಧತ್ವಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಮುಖ್ಯವಾಗಿ ಒಂದು 4-5 ಕಾರಣಗಳನ್ನ ಈ ಚಿತ್ರಗಳ ಸಹಿತ ಸ್ವಲ್ಪ ತೋರಿಸ್ಕೊಡ್ತೀನಿ. ಈ ಮೊದಲನೇ ಚಿತ್ರ ನೋಡಿ, ಈ ಚಿತ್ರ ಏನಿದೆ, ಇದು ವೈಟಮಿನ್ ಎ ಅನ್ನಾಂಗದಿಂದ ಉಂಟಾಗಿರುವಂತ ಚಿತ್ರ. ಇದು ಇನಿಷಿಯಲ್ ಸ್ಟೇಜಸ್, ಮೊದಲು ಈ ತರ ಕಾಣಿಸ್ಕೊಡತ್ತೆ. ಏನಿದೆ, ನಮ್ಮ ಪಾರದರ್ಶಕ ಪಟಲ ಸ್ವಲ್ಪ ಸ್ವಲ್ಪ ತೆಳುವಾಗಿ ಕರಗ್ತಾ ಬರುತ್ತೆ. ಈಗ ನೋಡಿ ಎರಡನೇ ಚಿತ್ರ ನೋಡಿ, ಇದರಲ್ಲಿ ಈ ಕರಗಿರೋದು ಜಾಸ್ತಿ ಆಗಿದೆ, ಮತ್ತೆ ಒಳಗಿನ ನಮ್ಮ ತಾರಕ ಏನಿದೆ ಅದು ಫ್ರಂಟ್ ಪೋರ್ಷನ್ ಬಂದಿದೆ. ಇನ್ನು ಈ ಮುಂದಿನ ಚಿತ್ರ ನೋಡಿ, ಇದು ಬಂದು ಇನ್ನು ಪೂರ ಕಾರ್ನಿಯ ಏನಿದೆ ಕರಗ್ಬಿಟ್ಟು ಒಳಗಿರೋ ಲೋಳ ರಸ, ಕಾಚಿ ರಸ ಅದೆಲ್ಲ ಆಚೆ ಬರ್ತಾ ಇದೆ. ಈ ತರ ಸ್ಟೇಜ್ ಅಲ್ಲಿ ಬಂದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗತ್ತೆ ನಮ್ಗೆ ಅದನ್ನ ಟ್ರೀಟ್ಮೆಂಟ್ ಮಾಡೋದು. ಆದ್ರೆ ಇನ್ನು ಈ ಹಿಂದೆ ತೋರಿಸಿದ ತರ ಈ ತರ ಸ್ಟೇಜ್ ಅಲ್ಲಿ ಅಥವಾ ಈ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ನಮ್ಮ ಕಣ್ಣು ಈ ರೀತಿ ಮಾಡ್ಬೋದು. ದಿಸ್ ಇಸ್ ವಾಟ್ ಕೆರಾಟೋಪ್ಲಾಸ್ಟಿ ಇಸ್. ಇದು ದಾನ ಮಾಡಿದವರ ಕಣ್ಣಿಲ್ಲಿದೆ ನೋಡಿ, ಶಸ್ತ್ರಚಿಕಿತ್ಸೆ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ. ದಿಸ್ ಇಸ್ ಅ ಪಿಕ್ಚರ್ ವೇರ್ ಆಲ್ರೆಡಿ ಕೆರಾಟೋಪ್ಲಾಸ್ಟಿ ಹ್ಯಾಸ್ ಬಿನ್ ಡನ್. ಇನ್ನ ಮುಂದಿನ ಕಾರಣ ನೋಡಿ, ಇದು ಮೊದಲನೇದು. ಈ ವೈಟಮಿನ್ ಎ ಅನ್ನಾಂಗದ ಕೊರತೆನ ಸಾಕಷ್ಟು ಹಣ್ಣು, ತರಕಾರಿ, ವೈಟಮಿನ್ ಮೀನು, ಆಮೇಲೆ ಮೊಟ್ಟೆ, ಹಾಲು ಈ ತರದ್ದು ಮಕ್ಳಿಗೆ ಕೊಡೋದ್ರಿಂದ ಹಸಿರು ತರಕಾರಿಗಳು, ಬಣ್ಣ ಇರುವಂತ ಹಣ್ಣು ತರಕಾರಿಗಳನ್ನ ಸಾಕಷ್ಟು ಮಕ್ಕಳಿಗೆ ಸಪ್ಲೈ ಮಾಡೋದ್ರಿಂದ ಇದನ್ನ ತಡೆಗಟ್ಟಬಹುದು. ಮತ್ತೆ ನೆಕ್ಸ್ಟ್ ಕಾರಣ ನೋಡೋಣ, ಇದು ಲ್ಯೂಕೋಮಾ ಅಥವಾ ಕಾರ್ನಿಯಲ್ ಒಪಾಸಿಟಿ ಅಂತೀವಿ. ಅಂದ್ರೆ ಇದು ಯಾವುದೇ ಕಾರಣಕ್ಕೆ ಬಂದಿರಬಹುದು, ಒಂದು ಅಪಘಾತ ಕಾಮನ್ ಕಾಸ್. ಇದ್ರ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ಈ ಕಬ್ಬಿಣದ ಕೆಲಸ ಮಾಡೋರು ಯಾವುದೇ ರೀತಿ ಅಪಘಾತದಿಂದ ಆಗಿರ್ಬೋದು ಇದು, ಅಥವಾ ಕೆಲವು ಇನ್ಫೆಕ್ಷನ್ಸ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ಸ್, ಆಮೇಲೆ ಕೆಲವು ಸೋಂಕು ರೋಗಗಳು ಬಂದು ಅದು ತಡೆಗಟ್ಟಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈ ರೀತಿ ಆಗತ್ತೆ. ಈ ತರ ಆಗಿರೋದಕ್ಕೆ ಇದು ಆಕ್ಚುಲಿ ತುಂಬಾ ಕಾಮನ್ ಆಗಿ ಈ ತರ ಕಾಸ್ ಇರುತ್ತೆ. ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್.
ಮತ್ತೆ ಯಾವ ಕಾರಣಗಳಿದೆ? ಮತ್ತೆ ಇದು ಅದೇ ಇನ್ನೊಂದು ಟೈಪ್, ಇದರಲ್ಲಿ ರಕ್ತನಾಳಗಳೆಲ್ಲಾನು ಬಂದು ತುಂಬಾ ಲೇಟ್ ಆಗಿದೆ ಈ ಸ್ಟೇಜ್ ನೋಡಿ. ಇದು ಮತ್ತೆ ಕಾರ್ನಿಯ ಜೋಡಣೆ ಮಾಡಿರೋದು ಈ ತರ ಹೊಲಿಗೆಗಳಿಂದ. ಇದು ದಾನ ಮಾಡಿದವರ ಕಾರಣ ಆಕ್ಷೇಪ, ಇದನ್ನ ಜೋಡಿಸಿ ಈ ತರ ಕ್ಲೀನ್ ಆಗಿ ಮಾಡಬಹುದು. ಮತ್ತೆ ಇನ್ನೊಂದ್ ಏನಂದ್ರೆ ಸೋಂಕು ರೋಗದಿಂದ ಅಥವಾ ಇನ್ಫೆಕ್ಷನ್ಸ್, ಕಾರ್ನಿಯಲ್ ಅಲ್ಸರ್ ಅಂತ ಹೇಳ್ತೀವಿ. ಈ ಇದರಲ್ಲಿ ಕೆಲಸ ಮಾಡೋರು ಹೊಲ ಗದ್ದೆಗಳಲ್ಲಿ ಭತ್ತ ಕಬ್ಬು ಮಾಡುವಾಗ ಮತ್ತೆ ಯಾವುದೇ ಕಸ ಕಡ್ಡಿ ಬಿದ್ದು ಈ ರೀತಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿದ್ದನ್ನ ಹಾಗೆ ಅವರು ಯಾವ್ದೋ ಟ್ಯೂಬು ಮಲಾಮು ತಗೊಂಡು ಹಾಕೊಂಡು ವಾಸಿ ಆಗತ್ತೆ ಅಂತ ತಡೆಗಟ್ಟತಾರೆ. ಲೇಟ್ ಆಗಿ ಬಂದಷ್ಟು ಇದು ಒಳಗಡೆ ಇರೋ ಇದೆಲ್ಲ ಒಡೆದು ಮತ್ತೆ ಅಲ್ಸರ್ ಆಗೋ ಚಾನ್ಸಸ್ ಇದೆ. ಇದು ಆಕ್ಚುಲಿ ಈ ಪಿಕ್ಚರ್ ಅಲ್ಸರ್ ಆಗಿ ಗುಣ ಆಗಿರೋ ಆಗಿದೆ, ಗುಣ ಆದ್ಮೇಲೆ ಬಂದಿರೋದು. ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದ್ರೆ ಇನ್ನು ಬಹಳ ನೋವು, ಕೀವು ಸೋರೋದು ಆ ತರ ಎಲ್ಲ ಇರುತ್ತೆ. ಈ ಸ್ಟೇಜ್ ಅಲ್ಲಿ ಬಂದವ್ರಿಗೆ ಕೂಡ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಇತರ. ಇದು ಫಸ್ಟ್ ಫ್ಯೂ ಡೇಸ್, ಮೊದಲು ಮಾಡಿದ ಒಂದು 8 ದಿನ 10 ದಿನದೊಳಗೆ ಈ ರೀತಿ ಕಾಣಿಸುತ್ತೆ. ಬರ್ತಾ ಬರ್ತಾ ಅದು ಎಲ್ಲ ಚೆನ್ನಾಗಿ ಗುಣ ಆದ್ಮೇಲೆ ಹಿಂದಿನ ಮುಂಚೆ ನೋಡಿದ್ರಲ್ಲ ಆ ರೀತಿ ಕಾಣಿಸುತ್ತೆ. ಇನ್ನೊಂದು ಕಾರಣ ಅಂದ್ರೆ ಈ ರಾಸಾಯನಿಕ ದ್ರವಗಳು, ಆಲ್ಕಲಿ ಆಸಿಡ್ಸ್, ಅದರ್ ಬರ್ನ್ಸ್ ಅಂತ. ರಾಸಾಯನಿಕ ದ್ರವಗಳು ಲ್ಯಾಬೊರೇಟರಿಲೇ ಆಗ್ಬೇಕಾಗಿಲ್ಲ. ಈ ಸುಣ್ಣ ಹೊಡಿಯೋರು ಕಾಮನ್ ಆಗಿ ಬರ್ತಾರೆ ನಮ್ಗೆ, ಸಾಧಾರಣವಾಗಿ ಸುಣ್ಣ ಹೊಡಿಯೋರು. ಮತ್ತೆ ಈ ಮಕ್ಕಳು ಚಿಕ್ಕ ಚಿಕ್ಕ ಸುಣ್ಣದ ಪ್ಯಾಕೆಟ್ಸ್ ಮಾಡ್ತಾರಲ್ಲ, ಅದನ್ನ ಐ ಫೀಲ್ ದೇ ಶುಡ್ ಬ್ಯಾನ್ ಇಟ್. ಬೇಸಿಕಲಿ ಆ ಸಣ್ಣ ಇದನ್ನ ಆಟಕ್ಕೆ ಅಂತ ಇಟ್ಕೊಂಡು ಚೆನ್ನಾಗಿ ಅದನ್ನ ಆಟ ಆಡುವಾಗ ಕಣ್ಣೊಳಗಡೆ ಪೂರಾ ಸುಣ್ಣ ಕಣ್ಣೊಳಗಡೆ ಹೋಗಿ ಈ ರೀತಿಯಾಗಿ ಬರ್ತಾರೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ತಕ್ಷಣ ಓಡ್ ಬಂದ್ರೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಟಲ್ ವಾಟರ್ ಎಲ್ಲ ಹಾಕಿ ಸಲೈನಲ್ಲಿ ತೊಳೆದು ಟ್ರೀಟ್ಮೆಂಟ್ ಮಾಡಬಹುದು. ಈ ತರಾನು ಬರ್ತಾರೆ ಕೆಲವರು, ಇದೇ ರಾಸಾಯನಿಕ ವಸ್ತ್ರದಿಂದ ಆಗಿರೋದಿದು. ಟ್ರೀಟ್ಮೆಂಟ್ ಮಾಡದೆ ಮಾಡಿದ್ರು ಕೆಲವು ಸತಿ ಸೇವ್ ಮಾಡಕ್ ಆಗಲ್ಲ ನಮ್ಗೆ. ಕಣ್ಣಿನ ನೋಡಿ ಆಕಾರನೇ ಏನು ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಇದು ಚರ್ಮಕಂಡ ಕಾಣಿಸ್ತದೆ, ಚರ್ಮಕಂಡ ಕಾಣಿಸ್ತಿದೆ. ಯಾಕಂದ್ರೆ ಪೂರಾ ಎಲ್ಲ ಸುಟ್ಟೋಗ್ಬಿಟ್ಟು ಕಂಜಂಕ್ಟೈವ ಕಾರ್ನಿಯ ಎಲ್ಲ ಒಂದೇ ಆಗಿ ಅದ್ರ ಮೇಲೆ ರಕ್ತನಾಳಗಳು ಬೆರ್ಕೊಂಡು ಇಂಥದನ್ನ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಏನಾದ್ರೂ ಒಳಗಡೆ ಶಕ್ತಿ ಇದೆ ಅಂತ ಅನ್ಸಿದ್ರೆ ಪ್ರಯತ್ನ ಮಾಡ್ಬೋದು. ಹೊಸ ಹೊಸ ಆಪರೇಷನ್ಸ್ ಬಂದಿದೆ ಇಂಥದಕ್ಕೆ, ಬಟ್ ಇದಕ್ಕೆ ನಾವೇನು ಇದು ಕೊಡೋದಿಕ್ಕಾಗಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮತ್ತೆ ಮುಂದೆ ಈ ತರ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬಂದು ಚೆನ್ನಾಗಿ ವಾಸಿ ಮಾಡಕ್ಕಾದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಕೆರಾಟೋಪ್ಲಾಸ್ಟಿ ಮಾಡ್ಬೋದು, ಯಾವ್ದಕ್ಕೆ ರಾಸಾಯನಿಕ. ಮತ್ತೊಂದು ಕಾರಣ ಅಂದ್ರೆ ಇದು ನೋಡಿ, ಈ ಅನುವಂಶೀಯತೆಯಿಂದ ಬರುವಂತದ್ದು ಮಕ್ಕಳಲ್ಲೂ ಬರುತ್ತೆ, ದೊಡ್ಡವರಲ್ಲೂ ಬರುತ್ತೆ. ಇದಕ್ಕೆ ಕಾರ್ನಿಯಲ್ ಡಿಸ್ಟ್ರೋಫಿ ಅಂತ ಹೇಳ್ತೀವಿ, ಅವನತಿ. ಬರ್ತಾ ಬರ್ತಾ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ, ತಾನೇ ತಾನ ಕಡಿಮೆ ಆಗುತ್ತೆ. ಹುಟ್ಟಿದ ಮಗು ಕೂಡ ಈ ತರ ಕಾಣಿಸುತ್ತೆ. ಇದು ಒಂದು ಹುಟ್ಟಿದ ಮಗುವಿನಲ್ಲಿರುವಂತ ಕಾಂಜಿನೈಟಲ್ ಹೆರಿಡಿಟರಿ ಡಿಸ್ಟ್ರೋಫಿ ಅಂತೀವಿ. ಈ ಪಾರದರ್ಶಕ ಪಟಲ ಅಪಾರದರ್ಶಕವಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ತರದ್ದು ಇದು ಅಡಲ್ಟ್ಸ್ ಅಲ್ಲಿ, ದೊಡ್ಡವರಲ್ಲಿರೋದು. ಇದೊಂದು ಟೈಪ್ ಆಫ್ ಮ್ಯಾಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳ್ತೀವಿ. ಮತ್ತೆ ಇದು ಗ್ರಾನ್ಯುಲರ್ ಡಿಸ್ಟ್ರೋಫಿ. ಎಲ್ಲ ತುಂಬಾ ತರದಿದೆ, ಅದು ಯಾವ ರೀತಿ ಪ್ರೆಸೆಂಟ್ ಆಗುತ್ತೆ, ಯಾವ ಏಜ್ ಅಲ್ಲಿ ಬರುತ್ತೆ, ಯಾವ ವಯಸ್ಕರಲ್ಲಿ ಬರುತ್ತೆ, ಅದ್ರ ಮೇಲೆ ನಾವು ಅದನ್ನೆಲ್ಲ ನೀವು ಕ್ಲಾಸಿಫೈ ಮಾಡ್ತೀವಿ. ಈ ತರ ಅಂಧತ್ವಕ್ಕೆ ಒಂದೇ ಆನ್ಸರ್ ಅಂದ್ರೆ ಕೆರಾಟೋಪ್ಲಾಸ್ಟಿ ಅಥವಾ ಪಾರದರ್ಶಕ ಪಟಲದ ಅಕ್ಷಿ ಜೋಡಣೆ. ಅಂದ್ರೆ ಮುಂಜಾಗರೂಕತೆ ವಹಿಸಿದ್ರೆ ಈ ಒಂದು ಕಾರ್ನಿಯಲ್ ಡಿಸೀಸಸ್ ತುಂಬಾ ತಡೆಗಟ್ಟಬಹುದಲ್ವಾ? ಹೌದು, ಅಟ್ ಲೀಸ್ಟ್ ಒಂದು 40-50% ತಡೆಗಟ್ಟಬಹುದು ನನ್ನ ಪ್ರಕಾರ. ಯಾವುದು ಈ ಪಟಾಕಿ ಹೊಡೆಯೋದ್ರು, ಅದು ತಂದೆ ತಾಯಿಗಳ ಜೊತೆ ಇರೋದು, ಅದರಿಂದ ಇಂಜುರಿ ಆಗೋದು ಒಂದು. ಇನ್ನೊಂದು ಚೂಪಾದ ಮನುಚಾದ ವಸ್ತುಗಳಿಂದ ಆಟ ಆಡೋದು, ಈ ಬಿಲ್ಲು ಬಾಣ, ಗಿಲ್ಲಿದಾಂಡ್ಲು ಅದರಲ್ಲಿ ಎಲ್ಲ ಆಡೋವಾಗ ಎಟ್ ಬಿಡೋದು, ಮತ್ತೆ ಈ ರಾಸಾಯನಿಕ ವಸ್ತುಗಳು, ಆ ಸುಣ್ಣ ಎಸ್ಪೆಷಲಿ. ಐ ಆಮ್ ವೆರಿ ಮಚ್ ವರಿಡ್ ಅಬೌಟ್ ಸುಣ್ಣದ ಬಗ್ಗೆ. ಅಂತೂ ತುಂಬಾ ಹುಷಾರಾಗಿರ್ಬೇಕು ಮಕ್ಕಳ ಕೈಗೆ ಸಿಗದೇ ಇರೋ ಹಾಗೆ. ಅದು ಮಾತ್ರ ಖಂಡಿತ, ವೀಕ್ಷಕರು ಒಂದ್ ಸ್ವಲ್ಪ ಹಳ್ಳಿ ಜನಗಳು ಆಟಕ್ಕೆ ಬಿಟ್ಬಿಟ್ಟಿರ್ತಾರೆ ಮಗುನ, ಸುಣ್ಣ ಇಟ್ಕೊಂಡು ಇಟ್ ಬಿ ಪ್ಲೇ. ಅಟ್ ಲೀಸ್ಟ್ ಐ ಹ್ಯಾವ್ ಸೀನ್ ಒಂದ್ 5-6 ಕಣ್ಣಾದ್ರೂ ಪೂರಾ ವಾಸಿ ಮಾಡಕ್ ಆಗ್ದರ ಹೋಗಿರೋದು ನೋಡಿದ್ವಿ, 2 ಕಣ್ಣು ಮಗುಗೆ 7-8 years. ಮತ್ತೆ ಗ್ರಾಮೀಣ ಪರಿಸರದಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರ ಬಗ್ಗೆ ಹೇಳಿದ್ರಿ, ಹೊಲ ಗದ್ದೆಯಲ್ಲಿ ಕೆಲಸ ಅಂದ್ರೆ ಆ ಪೈರು ಮೊಳಕೆಗಳು ಇವುಗಳ ಬಗ್ಗೆನೂ ಸಹ ಅವರು ಹುಷಾರಾಗಿರ್ಬೇಕಾಗ್ತದೆ. ಹೌದು, ಏನಿಲ್ಲ, ಅವರು ಗಾಯ ಆದ ತಕ್ಷಣ ಕಣ್ಣು ಡಾಕ್ಟರ್ ಹತ್ರ ಬಂದ್ರೆ ಎಷ್ಟೋ ರೀತಿ ವಾಸಿ ಮಾಡ್ತಾರೆ. ನೀವಾಗ್ಲೇ ಹೇಳಿದ್ರಿ ಯಾವ್ದೋ ಒಂದು ಮುಲಾಮು ಮದ್ದು ಹಾಕೊಂಡ್ಬಿಡ್ತಾರೆ ಅಂತ, ಆತರ ಹಾಕೋಬೇಕಾ ಬೇಡವಾ? ಹಾಕೋಕೂಡ್ದು, ಖಂಡಿತ ಹಾಕೋಕೂಡ್ದು. ಅವರು ನೇತ್ರ ತಜ್ಞರನ್ನೇ ಸಂಪರ್ಕಿಸಬೇಕು, ಇಲ್ಲ ಅಟ್ ಲೀಸ್ಟ್ ಜನರಲ್ ಡಾಕ್ಟರ್ ಹತ್ರ ಹೋದ್ರೆ ಒಂದು ಆಂಟಿಬಯೋಟಿಕ್ ಡ್ರಾಪ್ಸ್, ಜೈವಿಕ ವಸ್ತ್ರದ ಡ್ರಾಪ್ಸ್ ಆದ್ರೂ ಕೊಡ್ತಾರೆ ಇಮಿಡಿಯೇಟ್ಗೆ. ಮತ್ತೆ
ಅಂದ್ರೆ ದೇ ಕ್ಯಾನ್ ರೀಚ್ ಒನ್ ಡೇ ಟೂ ಡೇಸ್ ಅಲ್ಲಿ ಬಂದ್ರೂ ಪರವಾಗಿಲ್ಲ ನಮ್ಗೆ. ಬಿಎಲ್ಎಸ್ ಮೂರ್ತಿ ಅವರೇ, ಡಾಕ್ಟರ್ ಹೇಳಿದ್ರು ಹೇಗೆ ನಿವಾರಿಸಬಹುದು ಅಂತ, ಆದ್ರೆ ಒಂದ್ಸರಿ ಬಂತು ಆ ಒಂದು ಕಾಯಿಲೆ, ಆ ಒಂದು ಅಂಧತ್ವ ಬಂತು ಅಂದ್ರೆ ನಿಮ್ಮ ಹತ್ರ ಬರಲೇಬೇಕು, ನೇತ್ರದಾನ ಕೇಂದ್ರಕ್ಕೆ ಬರಲೇಬೇಕು. ಈ ನೇತ್ರದಾನ ಕೇಂದ್ರದ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸಿ. ನಮ್ಮ ನೇತ್ರ ಭಂಡಾರ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ 24 ಗಂಟೆನೂ ಕೆಲಸ ಮಾಡುತ್ತೆ, 365 ದಿವಸನೂ ಮಾಡುತ್ತೆ. ಅದಕ್ಕೆ ಹಾಲಿಡೇಸ್ ಇಲ್ಲ, ಯಾವುದೇ ಟೈಮ್ನಲ್ಲಿ ರಾತ್ರಿ ಆಗಲಿ ಹಗಲಾಗಲಿ ಕರೆ ಬಂದರೆ 30 ನಿಮಿಷ ಒಳಗೆ ನಮ್ಮ ಘಟಕ ಯೂನಿಟ್ ಅದು ಆ ಸ್ಥಳಕ್ಕೆ ಹೋಗಿ 35 ಕಿಲೋಮೀಟರ್ವರೆಗೂ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಏರಿಯಾನಲ್ಲಿ ಪೂರಾ ಎಲ್ಲಿಂದನೇ ಕರೆ ಬಂದ್ರೂ ನಾವು 30 ನಿಮಿಷ ಒಳಗೆ ಸೇರಿ ಅದು ಇನ್ನೊಂದು 30 ನಿಮಿಷ ಒಳಗೆ ನೇತ್ರವನ್ನು ಸಂಗ್ರಹಣೆ ಮಾಡಿ ಅವರಿಗೆ ಈ ಒಂದು ರಸೀದಿ ಕೊಡ್ತೀವಿ, ಅಕ್ನಾಲೆಜ್ಮೆಂಟ್ ಕೊಟ್ಟ ಮೇಲೆ ಅವ್ರನ್ನ ನಮ್ಮ ನೇತ್ರ ಭಂಡಾರಕ್ಕೆ ನೇತ್ರವನ್ನು ತಗೊಂಡ್ಬಂದು ನಾವು ಅದು ಈಗಾಗಲೇ ಹೇಳಿದೆ ಅದನ್ನ ಪ್ರೊಸೆಸಿಂಗ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ. ಅಂದ್ರೆ ಎಷ್ಟು ಗಂಟೆ ಒಳಗಡೆ ಈ ಪ್ರೊಸೆಸಿಂಗ್ ಮಾಡಬೇಕು? 6 ಗಂಟೆ ಒಳಗೆ ನೇತ್ರಗಳನ್ನ ದಾನ ಮಾಡಬಹುದು. ಸತ್ತ 6 ಅವರ್ಸ್ ಒಳಗೆ ನಮಗೆ ನೇತ್ರಗಳನ್ನ ಕೊಡಬಹುದು. ಆ ಕೊಟ್ಟಂತಹ ನೇತ್ರನ ಇನ್ನೊಬ್ಬರಿಗೆ ಜೋಡಿಸೋದಕ್ಕೆ 48 ಅವರ್ಸ್, 48 ಗಂಟೆ ಒಳಗೆ ಪ್ರೋಸೆಸ್ ಆದ್ಮೇಲೆ 48 ಅವರ್ಸ್ ಒಳಗಡೆ ಅದನ್ನ ವಿನಿಯೋಗಿಸಬಹುದು. ಅದನ್ನ ಮೀಡಿಯಾ ಇದೆ, ಮೀಡಿಯಾನಲ್ಲಿ ಮಡಗಿರ್ತಾರೆ, ಏನೂ ಆಗಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳೋದು ಬಹಳ ಇಷ್ಟಪಡ್ತೀನಿ ಏನಂದ್ರೆ, ನೇತ್ರದಾನ ಮಾಡಿದ್ರೆ ಫೇಸ್ ಮುಖ ವಿಕಾರ ಆಗಲ್ಲ. ಪದೇ ಪದೇ ಸುಮಾರು ಜನಕ್ಕೆ ಅದು ಇರುತ್ತೆ, ಏನಪ್ಪ ಬಂದ್ಬಿಟ್ಟು ಶವನು ಒಂಥರ ನಿರಾಳವಾಗಿ ಇರೋಕ್ ಬಿಡೋದಿಲ್ವಲ್ಲ, ಅದನ್ನ ವಿಕಾರ ಮಾಡ್ಬಿಡ್ತಾರ ಅಂತ ಒಂದು ರೀತಿ ಭಾವನೆ. ಖಂಡಿತ ವಿಕಾರ ಆಗಲ್ಲ, ಒಬ್ರು ದಾರ ಮಾಡಿದ್ರೆ ಇಬ್ರಿಗೆ ದೃಷ್ಟಿ ಬರುತ್ತೆ. ಈಗ ಈ 2 ದಿವಸ ಒಳಗೆ ನಮ್ಮ ನಟ ಸಾರ್ವಭೌಮರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ದೊಡ್ಡವರು, ಅವ್ರು ನೇತ್ರದಾನ ಮಾಡಿದ್ರು. ಅನೇಕ ದೊಡ್ಡ ವ್ಯಕ್ತಿಗಳು ದಾನ ಮಾಡಿದ್ದಾರೆ. ನಮ್ಮ ನೇತ್ರ ಭಂಡಾರಕ್ಕೆ 73,000 ಜನ ನೇತ್ರನ ನೋಂದಾಯಿಸಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮೂರ್ತಿಯವರೇ, ತಾವು ಹೇಳಿದ್ರಿ ಒಬ್ಬರ ಕಣ್ಣುಗಳನ್ನ ಇಬ್ಬರಿಗೆ ಕೊಡ್ತೀವಿ ಅಂತ, ಅದು ಹೇಗೆ? ಅದು ಯಾಕೆಂದ್ರೆ ಡಿಮ್ಯಾಂಡ್ ಬಹಳ ಇದೆ, ಬಹಳ ಜನ ಕಾಯ್ತಾ ಇರ್ತಾರೆ. ಇಬ್ಬರು ನೇತ್ರಗಳು ಬಂದ್ರೆ ಒಬ್ಬೊಬ್ಬರಿಗೆ ಕೊಡ್ತೀವಿ, ಎರಡೂ ಒಬ್ಬರಿಗೆ ಕೊಡಲ್ಲ, ಯಾಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸರಿ ಸರಿ. ರಮಾದೇವಿ ಅವರೇ, ಈ ಕೆರಟೋಪ್ಲಾಸ್ಟಿ ಅಂತ ಹೇಳಿದ್ರೆ, ಅಂದ್ರೆ ನೀವೊಂದು ತೆಗೆದುಕೊಂಡಂತಹ ನೇತ್ರದಾನ ಮಾಡಿದಂತಹ ಒಂದು ಕಣ್ಣನ್ನ ತೆಗೆದುಕೊಂಡು ಯಾವ ರೀತಿ ಆ ಕೆರಟೋಪ್ಲಾಸ್ಟಿ ಮೂಲಕ ತಾವು ಮತ್ತೊಬ್ಬರಿಗೆ ಜೋಡಿಸ್ತೀರಿ? ಈಗ ಕೆರಟೋಪ್ಲಾಸ್ಟಿ ಅಂತಂದ್ರೆ ಕಾರ್ನಿಯ ಜೋಡಣೆ, ಈ ಪಾರದರ್ಶಕ ಪಟಲ ಏನಿದೆ ಇದರ ಜೋಡಣೆ. ಮೊದಲು ಯಾರಿಗೆ ನೆಸೆಸಿಟಿ ಇದೆ ಅಥವಾ ಪೇಷಂಟ್ ಅಂತ ಅಂತೀವಿ, ಅವ್ರಿಗೆ ರೆಸಿಪಿಯೆಂಟ್ ಅಂತ ಅಂತೀವಿ. ಇದನ್ನ ಯಾರಿಗೆ ರಿಸೀವ್ ಮಾಡ್ತಾರೆ ಅವರು ರೆಸಿಪಿಯೆಂಟ್. ಮೊದಲನೇದಾಗಿ ಅದರಲ್ಲಿ ಎಷ್ಟು ಭಾಗ ಅಪಾರದರ್ಶಕ ಆಗಿದೆ, ಪೂರ್ತಿ ಆಗಿದೆಯಾ ಅಥವಾ ಸೆಂಟ್ರಲ್ ಮಾತ್ರ ಇದೆಯಾ ಎಲ್ಲ ನೋಡಿ ಅದರದ್ದು ಸೈಜ್ನ ನೋಡ್ಕೊಂತಾರೆ. ಅದಕ್ಕೆ ಎಲ್ಲ ಬೇಕಾದಂತ ಶಸ್ತ್ರಚಿಕಿತ್ಸೆಗೆ ಬೇಕಾದಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲ ಮೈಕ್ರೋ ಸರ್ಜರಿ ಇನ್ಸ್ಟ್ರೂಮೆಂಟ್ಸು, ತುಂಬಾ ಪ್ರಿಸಿಷನ್ ಇರುತ್ತೆ. ಅದನ್ನ ಫಸ್ಟು ಕಾರ್ನಿಯಲ್ ಬಟನ್ ತೆಕ್ಕೋತಾರೆ ಈ ತರ, ಇದರಲ್ಲಿ ತೆಕ್ಕೊಂಡು ಫಸ್ಟು ಮೊದಲು ಏನ್ ಮಾಡ್ತಾರೆ ಅಳತೆ ನೋಡ್ಕೊಂಡು ಡೋನರ್ ಬಟನ್ ಪ್ರಿಪೇರ್ ಮಾಡ್ಕೊಂಡು, ಡೋನರ್ ಅಂದ್ರೆ ದಾನ ಮಾಡಿರೋ ಕಣ್ಣು, ಪೂರ್ತಿ ಐಬಾಲೇ ಇರ್ಬೋದು ಅಥವಾ ಅದರದ ಒಂದು ಭಾಗ ಬರೀ ಕಾರ್ನಿಯ ಸುತ್ತ ಇಷ್ಟನ್ನ ಕಟ್ ಮಾಡಿ ಅದನ್ನ ಮೀಡಿಯಾಲ್ ಹಾಕಿರ್ತೀವಿ ನಾವು. ಆ ಮೀಡಿಯಾಯಿಂದ ತೆಗೆದು ಅದಕ್ಕೆ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದರಲ್ಲಿಟ್ಟು ಗೋಳಾಕಾರವಾಗಿ ಅದು ಸೈಜ್ ನೋಡಿಕೊಂಡು ಫಸ್ಟು ಅದನ್ನು ಕಟ್ ಮಾಡ್ಕೊತಾರೆ. ಎಲ್ಲ ಮೈಕ್ರೋಸ್ಕೋಪ್ ಅಲ್ಲೇ ಮಾಡಬೇಕು. ಕಟ್ ಮಾಡಿ ಅದನ್ನು ಮತ್ತೆ ನಮ್ಮ ಈ ರೆಸಿಪಿಯೆಂಟ್ ಅದನ್ನು ಒಂದು ಸ್ಟೋರ್ ಮಾಡಿ ಒಂದು ಅದಕ್ಕೆ ಸಪರೇಟ್ ಇದಿರುತ್ತೆ, ಇಟ್ಮೇಲೆ ಮತ್ತೆ ನಮ್ಮ ರೆಸಿಪಿಯೆಂಟ್ ಕಾರ್ನಿಯಾನ ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೋತಾರೆ. ರೆಸಿಪಿಯೆಂಟ್ ಕಾರ್ನಿಯಾಲು ಸಿಮಿಲರ್ ಸೈಜ್ ಬಟನ್ ಕಟ್ ಮಾಡಿ ಅದಕ್ಕೆ ಕಾರ್ನಿಯಲ್ ಬಟನ್ ಅಂತೀವಿ. ಚಿತ್ರದ ಮೂಲಕ ತಾವು ತೋರಿಸಬಹುದು. ಅಲ್ಲಿ ಹೊಲಿಗೆಗಳ ತರ ಕಾಣಿಸ್ತಾ ಇದೆಯಲ್ಲ, ಈ ಹೊಲಿಗೆ ಈಚೆ ಇರೋದು ರೆಸಿಪಿಯೆಂಟ್ ಕಾರ್ನಿಯ, ಹೊಲಿಗೆಯಿಂದ ಮಧ್ಯದಲ್ಲಿರೋದು ಡೋನರ್ ಕಾರ್ನಿಯ. ಸೊ ಈ ಗೋಳಾಕಾರವಾಗಿ ಕಟ್ ಮಾಡಿ ಇವರಿಗೆ ಅಳವಡಿಸಿದ್ದಾರೆ. ಮತ್ತೆ ಮೈಕ್ರೋ ಸೂಚರ್ಸ್ 10-0 ಅಂತೀವಿ, ನಮ್ಮ ಒಂದು ಕೂದಲಿನ ಎಳೆ ಅಷ್ಟೇ ಇರತ್ತೆ ಅಂತಹ ಸೂಚರ್ಸ್ ಅಲ್ಲಿ ಫುಲ್ ಪೂರಾ ಇಷ್ಟು ಸೂಚನ್ ಮಾಡ್ಬೇಕು, ಸಪರೇಟ್ ಆಗಿ ಹಾಕಿದ್ದಾರೆ. ಇದು ಪ್ರೊಸೀಜರ್ ಒಂದು 1/2 ಗಂಟೆಯಿಂದ 3/4 ಗಂಟೆ ತಗೋಬಹುದು. ಫಾಸ್ಟ್ ಆಗಿ ಮಾಡೋರು ಇರ್ತಾರೆ, ಡಿಪೆಂಡಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್. ಬಟ್ ದಿಸ್ ನೀಡ್ಸ್ ಎ ಲಾಟ್ ಆಫ್ ಎಕ್ಸ್ಪರ್ಟೈಸ್ ಅಂಡ್ ಆಲ್ಸೋ ಟ್ರೈನಿಂಗ್. ಒಂದ್ಸತಿ ಮಾಡಿದ್ಮೇಲೆ ಪೇಷಂಟ್ ಸಾಮಾನ್ಯ ಜನರ ರೀತಿ ಅವರ ಒಂದು ದೃಷ್ಟಿ ಬರ್ತದೆ, ದೃಷ್ಟಿ ಖಂಡಿತ ಬರ್ತದೆ. ಅದು ಯಾವ್ದಕ್ಕೆ ಮಾಡಿದೀವಿ, ಯಾವ ತರ ಕಾಯಿಲೆಗೆ ಮಾಡಿದೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ.
ಬಿ ಎಲ್ ಎಸ್ ಮೂರ್ತಿಯವರೇ, ಕೆಲವ್ರಿಗೊಂದು ಕುತೂಹಲ ಇರುತ್ತೆ ಏನಂದ್ರೆ, ನಮ್ಗೆ ನೇತ್ರದಾನ ಮಾಡಬೇಕು ಅಂತ ಆಸೆ ಇರುತ್ತೆ, ಯಾವುದೋ ಆಕ್ಸಿಡೆಂಟ್ ಅಲ್ಲೋ ಅಥವಾ ನಾನು ಸಾಯೋ ಮುಂಚೆ ಸಾಯೋದು ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ, ಅವ್ರಿಗೆ ಹೇಗೆ ತಿಳಿಸ್ಬೋದು ಮುಂಚೆನೆ ನಾವು ನೇತ್ರದಾನ ಮಾಡ್ತೀವಿ, ಬೇರೆಯವ್ರಿಗೆ ಅಥವಾ ಸಂಬಂಧಿಕರಿಗೆಲ್ಲ ಹೇಳಿರ್ಬೇಕಾಗತ್ತಲ್ವಾ? ಇದು ಯಾರು ನೇತ್ರಗಳನ್ನ ದಾನ ಮಾಡಿದಾರೋ ಅವರ ಕುಟುಂಬದಲ್ಲಿ ಅವರ ಲಾಯರು ಅವ್ರ ಡಾಕ್ಟ್ರು ಅವ್ರು ಹೇಳಿದ್ರೆ ಬಹಳ ಉತ್ತಮ. ಜೊತೆಗೆ ನಮ್ಮ ನೇತ್ರ ಭಂಡಾರಕ್ಕೆ ನೋಂದಾಯಿಸ್ಕೊಂಡ್ರೆ ಪ್ರೆಡ್ಜರ್ ಆಗಿ ನಾವು ಈ ವ್ಯಾಲೆಟ್ ಕಾರ್ಡ್ ಕೊಡ್ತೀವಿ. ಈ ವ್ಯಾಲೆಟ್ ಕಾರ್ಡ್ ನ ಯಾವಾಗೂ ಮನಿ ಪರ್ಸ್ನಲ್ಲಿ ಇಟ್ಕೊಂಡಿರ್ಬೇಕು. ಏನೇನೇ ಒಂದು ಆಕ್ಸಿಡೆಂಟ್ ಆಗಲಿ ತೊಂದರೆ ಸಿಕ್ಕಾಕೊಂಡ್ರೆ ಇದು ಆಚೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ನಿಯರೆಸ್ಟ್ ನಮ್ಮ ನೇತ್ರ ಭಂಡಾರಕ್ಕೆ ಕೊಡಬೇಕು ಅಂತ ಏನಿಲ್ಲ, ಎನಿ ಐ ಬ್ಯಾಂಕ್ ಎಲ್ಲೇನೆ ಸರಿ ಯಾರಿಗನ ಕೊಡಬಹುದು. ಮೇಡಮ್ ಹೇಳಿ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಈ ಮರಣ ನಂತರ ನೀವು ಯಾರೇ ನೋಂದಣಿ ಮಾಡಿರ್ಲಿ, ಆದ್ರೆ ಮರಣ ನಂತರ ಸುತ್ತಲೂ ಇರುವ ಜನ ಅಥವಾ ನೆಕ್ಸ್ಟ್ ಕಿನ್ ಮನೆಯವ್ರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಈಗ ಮನೆಯವರು, ಈಗ ಒಬ್ಬ ವ್ಯಕ್ತಿ ಸತ್ತ ವ್ಯಕ್ತಿಗೆ ನೇತ್ರದಾನ ಮಾಡಬೇಕು ಅಂತ ಮನಸ್ಸೇ ಇರಲ್ಲ, ಆದ್ರೆ ಅವ್ರ ಮನೆಯವರು ಮನಸ್ಸು ಮಾಡಿದ್ರೆ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕಂದ್ರೆ ಮರಣ ನಂತರದ ಸುತ್ತಲೂ ಇರುವ ವ್ಯಕ್ತಿಗಳ ಇದು ಇಷ್ಟ ಇಚ್ಛೆ ಪ್ರಕಾರ ತಗೊಳ್ಬಹುದು ಅಂತ ನಮ್ಗೆ ಕಾಯ್ದೆ ಇದೆ. ಕಾಯ್ದೆ ಪ್ರಕಾರ ವಿ ಕ್ಯಾನ್ ಟೇಕ್. ಈಗ ಯಾವ ವಯಸ್ಸಿನವರಾದ್ರೂ ಮಾಡಬಹುದಾ ಈ ನೇತ್ರದಾನ ಮಾಡೋದಿಕ್ಕೆ? ವಯೋಮಿತಿ ಅನ್ನೋದೇ ಇಲ್ಲ. ಹೌದಾ? ಎಸ್. ಮಕ್ಕಳ ಕಣ್ಣನ್ನು ದೊಡ್ಡವ್ರಿಗೆ ಹಾಕ್ಬೋದು, ದೊಡ್ಡವ್ರ ಕಣ್ಣನ್ನು ಮಕ್ಕಳಿಗೆ ಹಾಕ್ಬೋದು? ಎಸ್, ಹಾಕ್ಬೋದು. ಆದ್ರೆ ಮಕ್ಕಳ ಕಣ್ಣು ಒಂದು ಒಂದು ಪರ್ಟಿಕ್ಯುಲರ್ ಏಜ್ ಲಿಮಿಟ್ ಇದೆ. ಹೇಗೆ ಬೆಳೆದಿದೆ ಏನು ಅಂತ ಸ್ಟ್ರಕ್ಚರ್ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೋದು. ಖಂಡಿತ ಹಾಕ್ಬೋದು. ಸರ್, ನೇತ್ರದಾನ ಅನ್ನೋದು ಜನಾಂದೋಲನ ಆಗ್ಬೇಕೆ? ಖಂಡಿತ. ಜನ ಒಂದು ಶುಡ್ ಬಿಕಮ್ ಎ ಪಬ್ಲಿಕ್ ಮೂವ್ಮೆಂಟ್, ಒಂದು ಆಂದೋಲನ ಆಗ್ಬೇಕು. ಈ ನೇತ್ರದಾನ ಆಗಲಿ, ರಕ್ತದಾನ ಆಗಲಿ, ಈ ಅನೇಕ ಚಟುವಟಿಕೆಗಳಿದೆ. ಈ ಅದರಲ್ಲಿ ಈ ಐ ಡೊನೇಷನ್ ಚಟುವಟಿಕೆ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಈ ಅರಿವು ಬರಬೇಕು. ನೇತ್ರ ದಾನ ಮಾಡಬಹುದು, ನೇತ್ರ ದಾನ ಮಾಡಿದ್ರೆ ಬಹಳ ಪವಿತ್ರವಾದ ಕೆಲಸ, ಇನ್ನೊಬ್ಬರಿಗೆ ಇಬ್ಬರಿಗೆ ದೃಷ್ಟಿ ಬರುತ್ತೆ, ಇದು ಬಹಳ ಈಸಿ. ನಾವು ಟೆಲಿಫೋನ್ ಡೈರೆಕ್ಟರಿನಲ್ಲಿ ಫಸ್ಟ್ ಪೇಜ್ ನಲ್ಲಿ ಐ ಬ್ಯಾಂಕ್ಸ್ ನ ಟೆಲಿಫೋನ್ ಹಾಕಿರ್ತದೆ. ಟೆಲಿಫೋನ್ ಡೈರೆಕ್ಟರಿ ತೆಗೆದು ಮೂರನೇ ಪೇಜ್ ನಾಲ್ಕನೇ ಪೇಜ್ ನಲ್ಲಿ ಐ ಬ್ಯಾಂಕ್ಸ್ ಟೆಲಿಫೋನ್ ನಂಬರ್ ಇರ್ತದೆ. ನೀವು ಟೆಲಿಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಒಳಗೆ ನೇತ್ರ ಭಂಡಾರದವರು ಬಂದು ಅವ್ರ ಕೆಲಸ ಅವ್ರು ಮುಗಿಸ್ಕೊತಾರೆ. ಆದ್ರೆ ಈ ಸತ್ತೋಗ್ಬಿಟ್ರಲ್ಲ ಅವ್ರ ಆತ್ಮಕ್ಕೆ ಬಹಳ ಶಾಂತಿ, ಯಾಕೆಂದ್ರೆ ಅವರ ಒಂದು ಮೃತ ದೇಹವನ್ನ ಸುಟ್ಟಾಕಿಲ್ಲ, ಮಣ್ಣು ಮಾಡಿಲ್ಲ, ಅದನ್ನ ಇನ್ನೊಬ್ಬರೇ ಇನ್ನೊಬ್ಬರ ದೇಹದಲ್ಲಿ ಅವನಿಗೆ ದೃಷ್ಟಿ ಕೊಡ್ತಾ ಇರ್ತದೆ. ಇದಕ್ಕಂತ ಒಳ್ಳೆ ಕೆಲಸ ಈ ಪ್ರಪಂಚದಲ್ಲಿ ಏನು ಇಲ್ಲ ಅಂತ ನನ್ನ ಭಾವನೆ. ಡಾಕ್ಟರ್ ಕೆ ಎಸ್ ರಮಾದೇವಿ ಅವರೇ, ಇನ್ನೇನು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ನೀಡೋದಕ್ಕೆ ಬಯಸ್ತೀರಾ ನೇತ್ರದಾನ ಕುರಿತಂತೆ? ಈಗಾಗಲೇ ಶ್ರೀಮಾನ್ಯ ಬಿ ಎಲ್ ಎಸ್ ಮೂರ್ತಿ ಅವರು ಹೇಳಿದ್ದಾರೆ. ಇದು ಬಿಟ್ಟು ಕೆಲವು ವಿಷಯಗಳೇನಂತಂದ್ರೆ, ಈ ನೇತ್ರದಾನ ಮಾಡಬೇಕಾದ್ರೆ ಕೆಲವು ಕಾಂಟ್ರಾಇಂಡಿಕೇಶನ್ಸ್ ಅಂದ್ರೆ ಯಾರಿಂದ ತಗೊಳ್ಳಲ್ಲ ಅಂತ ಕೆಲವಷ್ಟೇ ಇದೆ. ಅದು ಈ ಕ್ಯಾನ್ಸರ್, ಇದು ಕೆಲವು ಏನ ಏಡ್ಸ್ ಪೇಷಂಟ್ಸ್ ಅಂತವ್ರು, ಹೆಪಟೈಟಿಸ್ ಬಿ, ಮತ್ತೆ ಸೋಂಕು ರೋಗ ಅಂದ್ರೆ ಬ್ರೈನ್ ಫೀವರ್ ಇನ್ಫೆಕ್ಷನ್ಸ್, ತುಂಬಾ ಇನ್ಫೆಕ್ಷನ್ಸ್ ಅದು, ಅಂತವ್ರಲ್ಲಿ ಮಾತ್ರ ತಗೊಳ್ಳಲ್ಲ. ಅದಲ್ದೆ ರಕ್ತದೊತ್ತಡ, ಬಿಪಿ, ಶುಗರ್, ಮತ್ತೆ ಆಸ್ತಮಾ ಕಾಯಿಲೆ, ಈ ಸಣ್ಣ ಪುಟ್ಟ ಕಾಯಿಲೆಗಳಿರೋದು ಯಾರ ಹತ್ರ ಬೇಕಾದ್ರೂ ತಗೋಬಹುದು. ಬಿ ಎಲ್ ಎಸ್ ಮೂರ್ತಿಯವರೇ ಮತ್ತು ಡಾಕ್ಟರ್ ಕೆ ಎಸ್ ರಮಾದೇವಿಯವರೇ, ತುಂಬಾ ಸೊಗಸಾಗಿ ನೇತ್ರದಾನದ ಮಹತ್ವವನ್ನು ತಿಳಿಸಿದ್ದೀರಿ. ತಮಗೆ ನಮಸ್ಕಾರ. ನಮಸ್ಕಾರ.